ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದ ಸೋಗಾನೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ವಿಮಾನ ನಿಲ್ದಾಣ ಮತ್ತು ನಗರದ ಹೊರವರ್ತಲ ರಸ್ತೆಗೆ ಬಿಎಸ್ ಯಡಿಯೂರಪ್ಪ ಅವರ ಹೆಸರಿಡಿ ಎಂದು ಸಮಸ್ತ ಸಮಾಜಗಳ ಮನಸ್ಕರ ಯುವ ಒಕ್ಕೂಟ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಬಳ್ಳೆಕೆರೆ ಸಂತೋಷ್, ಜಿಲ್ಲೆಯ ಎಲ್ಲ ಬೆಳವಣಿಗೆಗೆ ಬಿಎಸ್ ಯಡಿಯೂರಪ್ಪ ಪ್ರಮುಖ ಕಾರಣಕರ್ತರಾಗಿದ್ದು ಅವರ ಗೌರವಾರ್ಥವಾಗಿ ವಿಮಾನ ನಿಲ್ದಾಣಕ್ಕೆ ಬಿಎಸ್ ಯಡಿಯೂರಪ್ಪ ಅವರ ಹೆಸರಿಡಬೇಕು. ವಿಮಾನ ನಿಲ್ದಾಣ ಹಾಗೂ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 206ಕ್ಕೆ ಬಿಎಸ್ ಯಡಿಯೂರಪ್ಪ ಹೊರವರ್ತುಲ ರಸ್ತೆ ಪ್ರವೇಶ ದ್ವಾರ ಎಂದು ಹೆಸರಿಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಮ್ಸ್ ನಿರ್ದೇಶಕ ಡಾಕ್ಟರ್ ಗೌತಮ್, ಡಾಕ್ಟರ್ ಭರತ್ ಶೆಟ್ಟಿ, ಅರುಣ್ ಬಾಬು, ಅಬ್ದುಲ್ ಗನಿ ಸೇರಿದಂತೆ ಇನ್ನಿತರರಿದ್ದರು. ರಾಜ್ಯದ ಕಂಡಂತ ಅಪ್ರತಿಮ ನಾಯಕ ಬಿ ಎಸ್ ಯಡಿಯೂರಪ್ಪನವರಿಗೆ, ಯಡಿಯೂರಪ್ಪನವರಿಗೆ, ಈ ರಾಜ್ಯ ಕಂಡಂತ ಅಭಿವೃದ್ಧಿ ಅಧಿಕಾರ ಬಿ ಎಸ್ ಯಡಿಯೂರಪ್ಪನವರಿಗೆ, ರೈತರ ಕಣ್ಣಿಗೆ ಬಿ ಎಸ್ ಯಡಿಯೂರಪ್ಪನವರಿಗೆ ಮನವಿ ಮಾಡ್ತಾ ಇದ್ದೀನಿ. ಅಂದ್ರೆ ಈ ರಾಜ್ಯ ಕಂಡಂತ ಅಪ್ರತಿಮ ನಾಯಕ ಧೀಮಂತ ನಾಯಕರಾದ ಶ್ರೀಯುತ ಬಿ ಎಸ್ ಯಡಿಯೂರಪ್ಪರು, ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಇವರ ಹೆಸರನ್ನು ಇತ್ತೀಚೆಗಷ್ಟೇ ತಮ್ಮೆಲ್ಲ ಪುತ್ರರಾಗಿ ಶಿವಮೊಗ್ಗದಲ್ಲಿ ಬಹಳಷ್ಟು ಒಂದು ಅದ್ಧೂರಿಯಾಗಿ ಕರ್ನಾಟಕದಲ್ಲೇ ಇದು ಎರಡನೇ ಅಂತ ಹೇಳ್ಬೋದು ವಿಮಾನ ನಿಲ್ದಾಣ ಒಂದು ಸ್ಥಾಪನೆ ಆಗ್ತದೆ. ಈ ಒಂದು ಕನಸು ಯಡಿಯೂರಪ್ಪನವರು ಬಹಳ ವರ್ಷದಿಂದ ಈ ಒಂದು ಕನಸನ್ನು ನನಸಾಗಿದೆ. ಆದ ಕಾರಣ ಈ ಒಂದು ವಿಮಾನ ನಿಲ್ದಾಣಕ್ಕೆ ಬಿ ಎಸ್ ಯಡಿಯೂರಪ್ಪ ವಿಮಾನ ನಿಲ್ದಾಣ ಹಾಗೂ ರಿಂಗ್ ರೋಡ್ ಇಡಬೇಕು ಅಂತೇಳಿ ಎಲ್ಲ ಸಮಾಜದ ಸಮಾನ ಮನಸ್ಕರ ಯುವಕರ ಒಂದು ಒಕ್ಕೂಟ ಇತ್ತು. ನಾವೊಂದು ಡಿಸಿಯವರಿಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಇದು ಏರ್ಪೋರ್ಟ್ ಅಭಿವೃದ್ಧಿ ಆಗಿರ್ಬೋದು ಹಾಗೂ ಎಲ್ಲರೂ ಯಡಿಯೂರಪ್ಪನವರೊಂದು ಕೆಲಸ ಮೆಚ್ಚಿ ಈ ಒಂದು ಹೆಸರಿಡಬೇಕು ಅಂತೇಳಿ ಡಿಸಿಯವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮೆಲ್ಲ ಸಮಸ್ತ ಸಮಾಜದ ಸಮಾನ ಮನಸ್ಕರ ಒಂದು ಯುವ ಒಕ್ಕೂಟ ವತಿಯಿಂದ ಒಂದು ಮನವಿ ಸಲ್ಲಿಸ್ತಾ ಇದ್ವಿ. ಅದೇನೆಂದ್ರೆ ಈ ರಾಜ್ಯ ಕಂಡಂತ ಅಪ್ರತಿಮ ನಾಯಕ, ಧೀಮಂತ ನಾಯಕ, ರೈತ ನಾಯಕ ಹಾಗೂ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಗೆ ಬಹಳಷ್ಟು ಕೊಡುಗೆ ನೀಡಿದಂಥ ನಮ್ಮೆಲ್ಲ ನೆಚ್ಚಿನ ನಾಯಕರಾದ ಶ್ರೀಯುತ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಸುಮಾರು 40 ವರ್ಷ ಹೋರಾಟಗಳಲ್ಲಿ ಹಿಂದೆಂದೂ ಕಂಡಂತಹ ಈ ಒಂದು ಶಿವಮೊಗ್ಗ ಜಿಲ್ಲೆ ಒಂದು ಅಭಿವೃದ್ಧಿ ಆಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಆಯುರ್ವೇದ ಕಾಲೇಜ್ ಆಗಿರ್ಬೋದು, ರೈಲ್ವೆ ನಿಲ್ದಾಣ ಆಗಿರ್ಬೋದು, ಬಹಳಷ್ಟು ಕೆಲಸ. ಅದರೊಳಗೆ ನಮ್ಮ ವಿಮಾನ ನಿಲ್ದಾಣ ಸಹ ಒಂದು ಕನಸು, ಆ ಒಂದು ಕನಸು ಸಹ ಇವತ್ತು ನನಸಾಗಿದೆ. ಹಾಗೂ ರಿಂಗ್ ರೋಡು, ಸುಮಾರು ವರ್ಷಗಳಿಂದ ನೆನೆಗುದಿ ಬಿದ್ದಿದ್ದ ವಿಮಾನ ನಿಲ್ದಾಣವನ್ನು ಇವತ್ತು ಬಿ ಎಸ್ ಯಡಿಯೂರಪ್ಪನವರು ಒಂದು ಮುಖ್ಯಮಂತ್ರಿ ಆದಮೇಲೆ ಅದೊಂದು ಕನಸು ನನಸಾಗಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಆ ಒಂದು ವಿಮಾನ ನಿಲ್ದಾಣಕ್ಕೆ ನಾವು ಶ್ರೀಯುತ ಬಿ ಎಸ್ ಯಡಿಯೂರಪ್ಪ ವಿಮಾನ ನಿಲ್ದಾಣ ಹಾಗೂ ಏನು ಈ ರಿಂಗ್ ರಸ್ತೆ ಆಗಿದೆ ಅದಕ್ಕೆ ಬಿ ಎಸ್ ಯಡಿಯೂರಪ್ಪ ದಕ್ಷಿಣ ವರ್ತುಲ ರಸ್ತೆ ಅಂತೇಳಿ ಹೆಸರಿಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ವಿಷಯ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಹಾಗೂ ಶಿವಮೊಗ್ಗ ಹೊರವರ್ತಲ ರಸ್ತೆಗೆ ಮುಖ್ಯಮಂತ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಹೆಸರಿರುವ ಬಗ್ಗೆ, ಬಿ ಎಸ್ ಯಡಿಯೂರಪ್ಪ ವಿಮಾನ ನಿಲ್ದಾಣ ಶಿವಮೊಗ್ಗ, ಶ್ರೀಯುತ ಬಿ ಎಸ್ ಯಡಿಯೂರಪ್ಪ ಹೊರವರ್ತಲ ರಸ್ತೆ ಪ್ರವೇಶ ದ್ವಾರ ಶಿವಮೊಗ್ಗ. ಮಾನ್ಯರೇ, ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರ್ವಕ್ಕೆ ಕಾರಣದಂತಹ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ವಿಮಾನ ನಿಲ್ದಾಣದಿಂದಾಗಿ ಜಿಲ್ಲೆಯ ವಾಣಿಜ್ಯ, ಕೈಗಾರಿಕೋದ್ಯಮ, ಐಟಿ ಬಿಟಿ ಸೆಕ್ಟರ್